ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಪ್ರಥಮ ಭಾಷೆ ಕನ್ನಡದ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತೇಳು ದಿನಾಂಕ ಇದೆ ಈ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಸಾಮಾನ್ಯ ಸೂಚನೆಗಳನ್ನು ನೀವು ಗಮನವಿಟ್ಟು ನೋಡಬೇಕು ನಲವತ್ತೈದು ಮಾದರಿ ಪ್ರಶ್ನೆಗಳನ್ನು ಹೊಂದಿರ್ತದೆ ಹದಿನೈದು ನಿಮಿಷ ಕಾಲಾವಕಾಶ ಕೊಟ್ಟಿರ್ತಾರೆ ಅದರೊಳಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿ ತಿಳಿದುಕೊಳ್ಳಬೇಕು ಈಗ ಇಲ್ಲಿ ಉತ್ತರಗಳನ್ನು ಗುರುತಾಕಿದ್ದಾರೆ ಅದರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ ನಾನು ಅವುಗಳನ್ನು ನೋಡಿಲ್ಲ ಈಗ ನಾನು ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಹೇಳ್ತಾ ಇದ್ದೀನಿ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ವ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂದರೆ ನಿಮ್ಮ ಉತ್ತರವನ್ನು ಎ ಬಿ ಸಿ ಅಂತ ಕ್ರಮಾಕ್ಷರ ಇರ್ತದಲ್ಲ ಅದರ ಜೊತೆಗೆ ನೀವು ಬರೆಯಬೇಕು ಕ್ರಮಾಕ್ಷರವನ್ನು ಬರೆಯದೇ ಕೇವಲ ಉತ್ತರವನ್ನು ಬರೆಯಬಾರದು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅರ್ಧ ವಿರಾಮ ಅಲ್ಪ ವಿರಾಮ ಉದ್ಧರಣ ಆವರಣ ಈ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅರ್ಧ ವಿರಾಮ ಅಂತ ಮಾಡಿದ್ದಾರೆ ಅದನ್ನು ನೀವು ದಯವಿಟ್ಟು ಗಮನ ಕೊಡಬೇಡಿ ಅವು ತಪ್ಪು ಉತ್ತರಗಳನ್ನು ಮಾರ್ಕ್ ಮಾಡಲಾಗಿದೆ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ನೀವು ನೋಡಿ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯಯಂ ಸಂಬಂಧಾರ್ಥ ಕಾವ್ಯಯಂ ಅವಧರಣಾರ್ಥ ಕಾವ್ಯಯ ಅದರ ಉತ್ತರ ಏನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಶರಶ್ಚಂದ್ರ ಪದವು ಈ ಸಂಧಿಯದ್ದಾಗಿದೆ ಜಸ್ತ್ವ ಸಂಧಿ ವೃದ್ಧಿ ಎಂಡ್ ಸಂಧಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕತ್ರಾರ್ಥೃ ಕರ್ಣಾರ್ಥ ಅಪಾದಾನ ಸಂಪ್ರದಾನ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಮಾಡೋಣ ಮಾಡನು ಮಾಡಿಯಾನು ಮಾಡಲಿ ಇದು ಯಾವುದು ಸಂಭವನಾರ್ಥಕ ಕ್ರಿಯಾರೂಪ ಅನ್ನೋದನ್ನು ಬರೆಯಬೇಕು ರಸ್ತೆ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಹಿಂದೂಸ್ತಾನಿ ಪೋರ್ಚುಗೀಸ್ ಅರಬ್ಬಿ ಪಾರ್ಸಿ ಯಾವ ಭಾಷೆಯಿಂದ ಬಂದಿದೆ ಅನ್ನೋದನ್ನು ನೀವು ಸರಿಯಾಗಿ ತಿಳಿದುಕೊಂಡು ಮಾರ್ಕ್ ಮಾಡಬೇಕು ಇನ್ನು ಕೆಳಗಿನವುಗಳಿಗೆ ಮೊದಲೆರಡು ಪದವಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಈಗ ಮುರಾರಿ ಕೃಷ್ಣ ಅದೇ ರೀತಿ ರಾಜೀವ ಸಖ ಅಂತಂದರೆ ಯಾರು ವಂದ್ಯ ಬಂಜೆ ದೃಷ್ಟಿ ಅದಕ್ಕೆ ವಂದ್ಯ ಬಂಜೆ ತತ್ಸಮ ತದ್ಭವ ದೃಷ್ಟಿ ದಿಟ್ಟಿ ಈ ರೀತಿಯಾಗಿ ಇಮ್ಮಾವು ಕರ್ಮಧಾರೆಯ ಸಮಾಸ ಆದರೆ ಹಿಂದಲೆ ಇದು ಯಾವ ಸಮಾಸ ಕನ್ನಡಿಗ ತದ್ದಿದ್ದಂಥ ನಾಮ ಆದರೆ ಪೆರ್ಮೆ ಇದು ಯಾವುದು ಎಲ್ಲ ಗ್ರಾಮರ್ ಕೇಳಿದಾರಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬೆರೆಯಿರಿ ಇವಕ್ಕೂ ನೋಡಿ ಏಳು ಪ್ರಶ್ನೆಯನ್ನು ಕೇಳಿದರೆ ಎಲ್ಲೇ ಎಲ್ಲ ಒಂದು ಅಂಕದ ಪ್ರಶ್ನೆಗಳು ಈ ಮೊದಲಿನೂ ಕೂಡ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ಕೂಡ ನೋಡಿ ಆರು ಆರು ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಮತ್ತಿಲ್ಲಿ ನಾಲ್ಕು ಒಂದು ಅಂಕದ ಪ್ರಶ್ನೆಗಳು ಹದಿನಾಲ್ಕಾಯಿತು ಆಯಿತು ಮತ್ತು ಈಗ ಮತ್ತೆ ಏಳು ಒಂದು ಅಂಕದ ಒಂದೊಂದು ವಾಕ್ಯದಲ್ಲಿ ಬರೆಯುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಯಾರು ವಿಶ್ವೇಶ್ವರಯ್ಯ ಅವರನ್ನು ದಿವಾನ್ರಾಗಿ ನೇಮಿಸಿದವರು ಯಾರು ಅಶೋಕ್ ಪೈ ಅವರ ವೃತ್ತಿ ಯಾವುದು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳುತ್ತಾನೆ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡದ್ದಕ್ಕೆ ದೊರೆತ ಫಲವೇನು ಮುದುಕಿಯು ಸೈನಿಕರಿಂದ ಇದು ಇಲ್ಲಿಗೆ ಮುಗಿದುವ ಒಂದು ಅಂಕದ ಪ್ರಶ್ನೆಗಳು ಮುಂದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ಪ್ರತಿಯೊಂದು ಎರಡು ಅಂಕಗಳು ಪ್ರತಿಯೊಂದಕ್ಕೂ ಮುದುಕಿಯು ಸೈನಿಕರಿಂದ ರಾಹಿಲ್ನನ್ನು ಹೇಗೆ ರಕ್ಷಿಸಿದಳು ರಾಮ ಲಕ್ಷ್ಮಣರನ್ನು ಶಬರಿ ಹೇಗೆ ಸತ್ಕರಿಸಿದಳು ಮಂಚಮ ದೇವಿ ಮನೆ ಮಂಚಮ ದೇವಿಯಾಗಿ ರೂಪುಗೊಂಡ ಬಗ್ಗೆ ಹೇಗೆ ತಿಳಿಸಿ ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿ ಮೇದಿನಿ ಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಅಂತಕಾದ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣನೇ ಕಾರಣವೇನು ಇವ ಇದರಲ್ಲಿ ಬಹುಶಃ ಬಹಳಷ್ಟು ಪಾಠಗಳನ್ನು ನಾವು ಈಗಾಗಲೇ ಮಾಡಿದ್ದು ನಮ್ಮ ಯಜೋ ಆಲ್ರೌಂಡರ್ ಚಾನೆಲ್ನಲ್ಲಿ ಪಾಠಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ನೋಡಿ ವೈವಿಧ್ಯವೇ ಜೀವನದ ರಹಸ್ಯ ಎಂಬುದನ್ನು ವಿವೇಕಾನಂದರು ಹೇಗೆ ತಿಳಿಸಿದ್ದಾರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮೃಗಗಳು ಹಾಗೂ ಮನುಷ್ಯರಿಗಿರುವ ವ್ಯತ್ಯಾಸವನ್ನು ಸುಂದರಿ ಹೇಗೆ ವಿವರಿಸುತ್ತಾಳೆ ಬಿಸುಕಲ್ಲಿನ ವಿಶೇಷತೆ ಒಗಟಿನಲ್ಲಿ ಹೇಗೆ ವ್ಯಕ್ತವಾಗಿದೆ ನೋಡಿ ಇಲ್ಲಿ ಪದ್ಯಪೂರಕ ಪಾಠಗಳಿಂದಲೂ ಕೂಡ ಪ್ರಶ್ನೆಗಳು ಬಂದಿದ್ದನ್ನು ನಾವು ನೋಡಬಹುದು ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎಎನ್ ಮೂರ್ತಿರಾವ್ ಕುವೆಂಪು ಕೊಟ್ಟಿದ್ದಾರೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೋಡಿ ಒಂದು ಕೊಟ್ಟಿದ್ದಾರೆ ಒಂದಕ್ಕೆ ಮೂರು ಅಂಕ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷ್ಮಣ ಬರೆದು ಲಕ್ಷಣ ಬರೆದು ಸಮನ್ವಯಗೊಳಿಸಿ ಒಂದಕ್ಕೆ ಮೂರು ಅಂಕ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಯಾವುದಾದ್ರೂ ಒಂದು ಇದಕ್ಕೂ ಕೂಡ ಮೂರು ಅಂಕ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಥವಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಕೆಳಗಿನ ವಾಕ್ಯ ಅಥವಾ ಹೇಳಿ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲಿ ನೋಡಿ ಆರ್ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೆ ಮೂರು ಅಂಕಗಳು ಒಟ್ಟು ಹದಿನೆಂಟು ಅಂಕಗಳು ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ನಿನ್ನ ಪರುವಗೆ ನಮ್ಮ ಕುಲಮನೆಲ್ಲವ ಮನರಿವ ಅವಂತಿ ಸುಕುಮಾರನೆಂದು ಪೆಸರನಿಟ್ಟಂ ವಸಂತವಾಗುತ್ತ ಮುಟ್ಟೋಣ ಈಗ ನೋಡಿ ಗದ್ದೆಯಿಂದ ಪದ್ಯಕ್ಕೆ ಬಂದರು ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಇದು ಹಕ್ಕಿ ಆರುತ್ತಿದೆ ನೋಡಿದ್ರಿ ಆದರೆ ನೋಡಿದ್ರಿ ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರು ದಿಸಿದರು ಮೂರು ಪದ್ಯದಿಂದ ಮೂರು ಗದ್ಯದಿಂದ ಕೊಟ್ಟಿದ್ದಾರೆ ಸಂದರ್ಭ ಸ್ವಾರಸ್ಯಗಳನ್ನು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಕೊಡಲಿ ಕೋರೆ ಹೇಳಲಿ ಇದೇ ನಡುವಿನಿಂದ ನೀವು ಬರೆಯಬೇಕು ಸಿಕ್ಕದ್ದು ತಗೊಂಡು ಹಾಡಿದೆ ನಣ್ಣ ಜನಕ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಇದು ಅಥವಾ ಇದು ನಾಲ್ಕು ಅಂಕಗಳು ಇದಕ್ಕೆ ಇದೆ ನಾಲ್ಕು ಅಂಕಗಳು ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯುವುದಕ್ಕೆ ಇನ್ನು ಮುಂದಿನದನ್ನು ನೋಡೋಣ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ನೋಡಿ ಇದಕ್ಕೆ ನಾಲ್ಕು ಅಂಕಗಳು ತೆಗೆದುುತ್ತರಿಯ ಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತ್ತರ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜ್ಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ ಪೋಗಿ ನೀವೆಂದು ಲವ ನಗುಡು ತನದಿಂದೆ ಬಿಲ್ದಿರುವ ನೇರಿಸಿದ್ದೀಡಿ ಜೈಗೈದು ಗೈದು ನಿಂತಿದ್ದನು ಇದನ್ನು ವೀರಲವ ವೀರಲವ ಪಾಠವನ್ನು ಈಗಾಗಲೇ ನಾನು ಮಾಡಿದ್ದು ನಮ್ಮ ಚಾನಲ್ನಲ್ಲಿ ನೋಡಿರಿ ನಿಮಗೆ ಆ ಪಾಠದ ಸಂಪೂರ್ಣ ವಿವರವನ್ನು ಆ ಪದ್ಯದ ಸಂಪೂರ್ಣ ವಿವರವನ್ನು ತುಂಬ ವಿವರವಾಗಿ ನಾನು ಮಾಡಿದ್ದೇನೆ ಆ ಪದ್ಯದ ವಿವರೆಯನ್ನು ಪ್ಲೇಲಿಸ್ಟ್ನಲ್ಲಿ ನೀವು ನೋಡಿರಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿನ ರಾಯಲ್ ಚಪ್ಪಲ್ ಮತ್ತು ಸ್ಟೋನ್ ಆಫ್ ಸ್ಟೋನ್ಗಳ ಸ್ಕೋನ್ಗಳ ವಿಶೇಷತೆಯನ್ನು ಕುರಿತು ಬರೆಯಿರಿ ಇದು ಲಂಡನ್ ನಗರ ಇದನ್ನು ಕೂಡ ನಾವು ಮಾಡಿದ್ದೀವಿ ಉಲ್ವರ್ತ್ ಸ್ಟೇಷನರಿ ಅಂಗಡಿ ಅಥವಾ ಲಂಡನ್ನಿನಲ್ಲಿ ಹೆಣ್ಣನ್ನು ಸತ್ಕರಿಸುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ ಅಥವಾ ಅಂತ ಕೊಟ್ಟಿದ್ದಾರೆ ಇದು ಕೂಡ ಲಂಡನ್ ನಗರದ ಪಾಠದಿಂದ ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರನ್ನು ದೃಪದ ನಿಂದಿಸಿದ ಸಂದರ್ಭದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಅಥವಾ ಕೆಮ್ಮನೆ ಮೀಸವತ್ತನೆ ಎಂದು ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಈ ಪದ್ಯವನ್ನು ಕೂಡ ನಾನು ಮಾಡಿದ್ದು ಅತ್ಯಂತ ವಿವರವಾಗಿ ಅದರಲ್ಲಿ ವಿವರಿಸಿದ್ದೇನೆ ಇದನ್ನು ಕೂಡ ನೀವು ಪ್ಲೇಲಿಸ್ಟನ್ನು ತೆರೆದು ನೋಡಬಹುದು ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಬಸವಣ್ಣನವರು ಸರ್ವೋದಯ ನಿಷ್ಠವಾದ ಒಂದು ಆದರ್ಶ ಸಮಾಜವನ್ನು ಕಟ್ಟಬಯಸಿದರು ಸಾಮಾನ್ಯ ಜನತೆಯನ್ನು ಓದುರೋನ್ ಉದ್ಧಾರೋನ್ಮುಖವಾಗಿಸಬೇಕಾದರೆ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿಷಯಗಳನ್ನು ತಿಳಿಸಬೇಕು ಎಂಬುದನ್ನು ಮನಗಂಡು ಸಂಸ್ಕೃತ ಭಾಷೆಯಲ್ಲಿ ನಿಕ್ಷಿಪ್ತವಾಗಿ ಜನಸಾಮಾನ್ಯರಿಗೆ ಅಗಮ್ಯವಾಗಿದ್ದ ಧರ್ಮ ರಹಸ್ಯವನ್ನು ತಿಳಿಯಾದ ಅಚ್ಚಗನ್ನಡದಲ್ಲಿ ತಿಳಿಸಿಕೊಂಡರು ಧರ್ಮವೆಂದರೆ ಅಗ್ರಾಹ್ಯವಾದ ಜಟಿಲ ಜಾಲವಲ್ಲ ಒಂದು ವರ್ಗದ ಸ್ವತ್ತಲ್ಲ ಎಲ್ಲರ ಆಸ್ತಿಯಾಗಬೇಕು ಎಲ್ಲರ ಅಭ್ಯುದಯಕ್ಕೆ ಕಾರಣವಾಗಬೇಕು ಎಂಬುದು ಬಸವಣ್ಣನವರ ನಿಲುವು ಆಗಿತ್ತು ದೇವಲೋಕ ಮರ್ತಿಲೋಕಗಳಿಗೆ ಹೊಸ ಅರ್ಥ ಕಲ್ಪಿಸಿದರು ಸತ್ಯವನ್ನು ಉಡಿಯುವುದೇ ದೇವಲೋಕ ಮಿಥ್ಯವನ್ನು ಉಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಹೇಳಿ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ ಸ್ವರ್ಗದ ಕಿಲಿ ಕೈ ಇರುವುದು ಮರ್ತದಲ್ಲಿ ಎಂದು ವ್ಯಾಖ್ಯಾನಿಸಿದರು ದೇವನೊಬ್ಬ ನಾಮ ಹಲವು ಎಂದು ಬಹುದೇವೋಪಾಸನೆಯನ್ನು ಖಂಡಿಸಿದರು ಕಾಯಕ ತತ್ವಕ್ಕೆ ಪ್ರಾಧಾನ್ಯತೆ ನೀಡಿದರು ಅಂತರಂಗ ಬಹಿರಂಗಗಳ ಸಾಮರಸ್ಯವನ್ನು ತಿಳಿಸಿ ನುಡಿಗೆ ತಕ್ಕ ನಡೆಯಿರಬೇಕು ಎಂದರು ಸತ್ಯ ಅಹಿಂಸೆಗಳ ಅನುಷ್ಠಾನ ಜಾತಿ ನಿರ್ಮೂಲನೆ ಅಸ್ಪೃಶ್ಯ ನಿವಾರಣೆ ಇಂದಿಗೂ ಅವಶ್ಯವೂ ಅನಿವಾರ್ಯವೂ ಆಗಿದೆ ಆದ್ದರಿಂದಲೇ ಬಸವಣ್ಣನವರು ಜಗತ್ತಿನ ಯಾವ ಕ್ರಾಂತಿಕಾರಿಗೂ ಮಿಗಿಲಾಗಿ ಕಾಣುತ್ತಾರೆ ಇಲ್ಲಿ ಪ್ರಶ್ನೆ ಕೇಳಿದರೆ ಧರ್ಮದ ಬಗೆಗೆ ಬಸವಣ್ಣನವರವರ ನಿಲುವು ಏನಾಗಿತ್ತು ಬಸವಣ್ಣನವರು ಏಕೆ ಒಬ್ಬ ಕ್ರಾಂತಿಕಾರಿ ಎನಿಸಿಕೊಂಡಿದ್ದಾರೆ ಅಂತ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ನೋಡಿ ಒಂದೊಂದು ಪ್ರಶ್ನೆಗೆ ಎರಡು ಅಂಕಗಳಿವೆ ಅಂದರೆ ಒಟ್ಟು ನಾಲ್ಕು ಅಂಕಗಳು ಇನ್ನು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಆರಾಧನೆ ಎಂದು ಭಾವಿಸಿಕೊಂಡು ತಾರಾಲಯದ ವೀಕ್ಷಣೆಗೆ ಸಮಯ ಸಮಯಾವಕಾಶ ಕೋರಿ ಬೆಂಗಳೂರಿನ ನೆಹರು ತಾರಾಲಯದ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇದಕ್ಕೆ ಐದು ಅಂಕಗಳು ಅಥವಾ ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ಅಹನಿ ಎಂದು ಭಾವಿಸಿಕೊಂಡು ಗ್ರಂಥ ಸಪ್ತಾಹದ ಅಡಿಯಲ್ಲಿ ಹಮ್ಮಿಕೊಳ್ಳಲಾದ ಪುಸ್ತಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಹಾಸನದ ವಿವೇಕಾನಂದ ನಗರದಲ್ಲಿ ವಾಸವಾಗಿರುವ ಯಜತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಈಗ ನೀವು ಯಾರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಪತ್ರದ ವಿಷಯ ಹೇಗೆ ಬರೆಯಬೇಕು ಅನ್ನೋದನ್ನು ಮಾದರಿ ಪತ್ರಗಳನ್ನು ಬರೆದು ಕಲಿತುಕೊಳ್ಳಬೇಕು ಅದರಿಂದ ನಿಮಗೆ ಪತ್ರವನ್ನು ಸರಿಯಾಗಿ ಬರೆಯಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಇದಕ್ಕೆ ಐದು ಅಂಕಗಳು ಕನಿಷ್ಠ ಹದಿನೈದು ವಾಕ್ಯವನ್ನು ನೀವು ಬರೆಯಲೇಬೇಕಾಗ್ತದೆ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು ಅಥವಾ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ನೋಡಿ ಇಲ್ಲಿಗೆ ಇಲ್ಲಿ ಇದಕ್ಕೂ ಕೂಡ ಚಾಯ್ಸ್ ಕೊಟ್ಟಿದ್ದಾರೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಎರಡರಲ್ಲಿ ಒಂದನ್ನು ನೀವು ಬರೀಬೇಕು ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಯಿತು ಈ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ನಮ್ಮ ಚಾನಲನ್ನು ತಪ್ಪದೇ ನೋಡಿ ಹಾಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು